ಉದಿಮಿಸ್ ಕರ್ನಾಟಕಕ್ಕೆ ಸ್ವಾಗತ. ವಾಲ್ಮೀಕಿ ಸಮುದಾಯದ ಶ್ರೀಗಳು ಮೀಸಲು ಹೆಚ್ಚಳ ಕುರಿತಂತೆ ಗಡುವು ನೀಡಿದ್ದಾರೆ. ಈ ಬಗ್ಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇನೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಈ ಬಗ್ಗೆ ಎಲ್ಲರೊಂದಿಗೆ ಸಮಾಲೋಚನೆ ನಡೆಸುತ್ತಿದ್ದೇನೆ. ಈಗ ತೆರಿಗೆ ಸಂಗ್ರಹ ಪರವಾಗಿಲ್ಲ, ಕೋವಿಡ್ ಕಾರಣ ತೆರಿಗೆ ಸಂಗ್ರಹ ನಿರೀಕ್ಷಿತ ಮಟ್ಟಕ್ಕೆ ಆಗಿಲ್ಲ ಎಂದರು. ಹೋರಾಟ ಇದು. ನಾನೇನಾದ್ರೂ ಅಕಸ್ಮಾತ್ ನಮ್ಮ ಮೀಸಲಾತಿನ ಸರ್ಕಾರ ಘೋಷಣೆ ಮಾಡದೆ ಹೋದ್ರೆ, ನಾನೇನಾದ್ರು ಸತ್ರೆ, ನೀವೆಲ್ಲ ಸಾಹೇಬ್ರೆ, ತಮ್ಮ ಬಗ್ಗೆ ನನಗೆ ನಂಬಿಕೆ ಇದೆ, ತಮ್ಮ ಬಗ್ಗೆ ವಿಶ್ವಾಸ ಇದೆ ಸಾಹೇಬ್ರೆ. ನನಗೆ ಯಾಕೆಂದರೆ ಸಾಹೇಬ್ರೆ, ನಾಳೆ ನನ್ನ ಸಮುದಾಯ ನನ್ನ ಮೇಲೆ ಆಪಾದನೆ ಮಾಡಬಾರ್ದು ಸಾಹೇಬ್ರೆ. ಅದಕ್ಕೋಸ್ಕರ ನಾನು ತೀರ್ಮಾನ ತೊಗೊಳ್ತಾ ಇರೋದು. ಹೊರತಾಗಿ ಬೇರೆ ನನ್ನ ಸ್ವಾರ್ಥ ಏನಿಲ್ಲ ಸಾಹೇಬ್ರೆ. ಹಾಗಾಗಿ ನಾವೆಲ್ಲ ರಾಜ್ಯದ ನಾಡಿನ ಮುಖ್ಯಮಂತ್ರಿಗಳು ಬುದ್ಧಿ ನಾನು ಮಾಡಿಕೊಡ್ತೀನಿ, ನೀವ್ಯಾಕೆ ಆ ನಿರ್ಧಾರ ತೆಗೆದುಕೊಳ್ತೀರಿ ಅಂತೇಳಿ ಸಾಹೇಬರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಹೇಳಿಕೆಯನ್ನು ವಾಪಸ್ ತಗೊಳ್ತಾ ಇದ್ದೀನಿ. ಅಲ್ಲದೆ ಶ್ರೀಗಳ ಅಭಿಪ್ರಾಯ ತಿಳಿಸಿದ್ದಕ್ಕೆ ನನಗೇನು ಬೇಸರವಿಲ್ಲ. ಮೀಸಲು ಹೆಚ್ಚಳದ ಸಮಿತಿ ವರದಿ ಪರಿಶೀಲನೆ ಹಂತದಲ್ಲಿದೆ, ಶ್ರೀಗಳು ಗಡುವು ನೀಡಿದ್ದಾರೆ. ಆದಷ್ಟು ಬೇಗನೆ ಮೀಸಲಾತಿ ಹೆಚ್ಚಳ ಕುರಿತಂತೆ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಎಂದು ಹೇಳಿದರು. ಅಲ್ಲದೆ ವಾಲ್ಮೀಕಿ ಜನಾಂಗಕ್ಕೆ ಮೀಸಲಾತಿ ಹೆಚ್ಚಳ ಹಾಗೂ ಕುರುಬ ಜನಾಂಗಕ್ಕೆ ಎಸ್ಟಿ ಬೇಡಿಕೆ ಹಿನ್ನೆಲೆಯಲ್ಲಿ ನಗುತ್ತಲೇ ಪ್ರತಿಕ್ರಿಯೆ ನೀಡದೆ ಮುಖ್ಯಮಂತ್ರಿಗಳು ಮಾರ್ಮಿಕವಾಗಿ ನಕ್ಕರು. ಬಜೆಟ್ ಸಿದ್ಧತೆ ಪ್ರಾರಂಭ ಆಗಿದೆ. ಪ್ರತಿಯೊಂದು ಇಲಾಖೆ ಅಧಿಕಾರಿಗಳು ಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡ್ತಾ ಇದ್ದೇನೆ. ಬಹುಪಾಲು ಮಾರ್ಚ್ ಮೊದಲನೇ ವಾರದಲ್ಲಿ ಬಜೆಟನ್ನು ಮಂಡನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೆ. ದಿನಾಂಕ ಯಾವುದು ಅಂತೇಳಿ ಇನ್ನೊಂದೆರಡು ದಿವಸದಲ್ಲಿ ನಿರ್ಧಾರ ಮಾಡ್ತೆ. ವೆಯ್ಟ್ ಮಾಡಿ, ಬಜೆಟ್ ಮಂಡನೆ ಮಾಡೋವ್ರು ಗೊತ್ತಿದೆ ನಿಮ್ಗೆ ಹಣಕಾಸಿನ ಪರಿಸ್ಥಿತಿ ಏನು ಅಂತ. ಐತಿ ಮಿತಿಗಳಲ್ಲಿ ಏನು ಮಾಡೋಕ್ಕೆ ಸಾಧ್ಯನೋ ಅದು ನಾನು ಮಾಡಿ. ಎಲ್ಲ ಪ್ರಯತ್ನ ನಡೆಸಿದ್ದೇವೆ. ಕಳೆದ 3 ತಿಂಗಳಿಂದ ತೆರಿಗೆ ಸಂಗ್ರಹ ಪರವಾಗಿಲ್ಲ. ಮೊದಲು ಕೋವಿಡ್ ಕಾರಣದಕ್ಕಿಂತ 6-7 ತಿಂಗಳು ಏನು ಸಂಗ್ರಹ ಆಗಲಿಲ್ಲ ಹೆಚ್ಚು, ನಮ್ಮ ನಿರೀಕ್ಷೆಯಂತೆ. ಬಹುಶಃ ಬರೋ ದಿವಸಗಳಲ್ಲಿ ಅದೆಲ್ಲ ಸುಧಾರಣೆ ಆಗುತ್ತೆ ಅನ್ನೋ ವಿಶ್ವಾಸ ನನಗೆ. ಇದೇ ಸಂದರ್ಭದಲ್ಲಿ ಮಾರ್ಚ್ 9ರೊಳಗೆ ಮೀಸಲಾತಿ ಹೆಚ್ಚಳ ಮಾಡುತ್ತಿದ್ದರೆ ಉಪವಾಸ ಹಮ್ಮಿಕೊಳ್ಳುವುದಾಗಿ ಪ್ರಸನ್ನಾನಂದಪುರಿ ಸ್ವಾಮೀಜಿ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ನೀಡಿದರು. ಮಾರ್ಚ್ 9ರೊಳಗೆ ನಮ್ಮ ಬೇಡಿಕೆ 7.5 ಮೀಸಲಾತಿ ಹೆಚ್ಚಿಸಬೇಕು, ಇಲ್ಲದಿದ್ದರೆ ಮಠದ ಆವರಣದಲ್ಲಿ ಅಮರನಾಥ ಉಪವಾಸ ಮಾಡುವುದಾಗಿ ಹೇಳಿದರು. ಸ್ವಾಮೀಜಿ ಎಚ್ಚರಿಕೆಯಿಂದ ಮುಖ್ಯಮಂತ್ರಿಗಳು ಇರುಸು ಮುರುಸಿಗೊಳಗಾದರು.